ಹಗಲು ದರೋಡೆಗಿಳಿದ ನ್ಯಾಯಬೆಲೆ ಅಂಗಡಿಗಳು. ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ಸಂಖ್ಯೆ 16 ಜಾಕಿರ ಹುಸೇನ ಮೆಹ್ಲಾದಲ್ಲಿ ಪಡಿತರ ದರೋಡೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುದಾನದಡಿಯಲ್ಲಿ ಬಡವರಿಗೆ ನೀಡುವ ಪಡಿತರ ತೂಕದಲ್ಲಿ ಮೋಸ. ಕುಟುಂಬಕ್ಕೆ ನೀಡುವ ಪಡಿತರದಲ್ಲಿ 10 ಕೆಜಿಯಿಂದ 15 ಕೆಜಿವರೆಗೆ ವ್ಯತ್ಯಯ. ಪ್ರಶ್ನೆ ಮಾಡಿದರೆ ಮಾಧ್ಯಮದವರ ಮುಂದೆಯೇ ದಬಾವಣೆ. ಸರ್ಕಾರದಿಂದ ಫಲಾನುಭವಿಗೆ ಎಷ್ಟು ನೀಡುತ್ತಾರೆ ಎನ್ನುವ ವ್ಯಾವಹಾರಿಕ ಜ್ಞಾನವೂ ಇಲ್ಲದ ವ್ಯಕ್ತಿಗಳಿಗೆ ಪಡಿತರ ಲೈಸೆನ್ಸ್. ಸ್ಥಳೀಯ ಮುಖಂಡರ ಆಶೀರ್ವಾದ ಅಧಿಕಾರಿಗಳೊಟ್ಟಿಗೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಇದರ ಕುರಿತು ವಿಚಾರಣೆ ನಡೆಸಿ ಅನ್ಯಾಯವನ್ನ ಸರಿಪಡಿಸುವುದರೊಂದಿಗೆ ಓದಿರುವ ಮತ್ತು ಸಾಮಾಜಿಕ ಕಾಳಜಿರುವ ವ್ಯಕ್ತಿಗಳಿಗೆ ಲೈಸೆನ್ಸ್ ನೀಡಬೇಕೆಂದು ಫಲಾನುಭವಿಗಳ ಒತ್ತಾಯ. ಬಂದಿದೆ 4 ಜನಕ್ಕೆ ರಾಗಿ 6 ಕೆಜಿ, ಗೋಧಿ 4 ಕೆಜಿ ಹಾಕಿದ್ದಾರೆ. ಒಂದು ತಲೆಗೆ 10 ಕೆಜಿ ಲೆಕ್ಕ ಹಾಕಿದ್ದಾರೆ. ಎಷ್ಟು ಕೆಜಿ ಕಮ್ಮಿ ಕೊಟ್ಟಿದ್ದಾರೆ ನಮಗೆ? ಎಷ್ಟು ಸ್ಕೀಮ್ ಇದೆ ನಮ್ಗೆ ಗೊತ್ತಿಲ್ಲ. 10 ಕೆಜಿ ಲೆಕ್ಕ ಕೊಟ್ಟಿದ್ದಾರೆ.